ಎಲ್ಲೋ ಒಂದು ಕಡೆ ರಾಷ್ಟ್ರ ಪ್ರಶಸ್ತಿ ತಗೊಂಡಂಥ ಒಬ್ಬ ಹುಡುಗನ್ನ ನಾವು ಗುರುತಿಸೋ ಕಡೆ ಸ್ವಲ್ಪ ಅಸಡ್ಡೆ ತೋರಿಸ್ತೇನೋ ಅನ್ನೋ ಭಾವನೆ ನನಗಿತ್ತು. ಓಡಾಡಕ್ಕೊಟ್ಟು ಮೋಟರ್ ಸೈಕಲ್ ಮಾಡಿ ನಾಟಕ ಮಾಡೋಕೆ ಹೋಗಿದ್ದಂಥ ಮನುಷ್ಯ ಮಣ್ಣು ಮಾಡಬೇಕಾದ್ರೆ ಶವ ಸಂಸ್ಕಾರ ಮಾಡಬೇಕಾದ್ರೆ ಸ್ನೇಹಿತನ ಜಮೀನಲ್ಲಿ ಮಾಡಿದ್ವಿ ಸರ್. ವಿಜಯ್ ಕೂಡ ನ್ಯಾಷನಲ್ ಅವಾರ್ಡ್ ಬೆಸ್ಟ್ ಆಕ್ಟರ್ ಇನ್ ದಿ ಕಂಟ್ರಿ. ಅದಾದ ನಂತರ ಆತನ ಬದುಕೇನು ಅಷ್ಟು ಚೆನ್ನಾಗಲಿಲ್ಲ ಅಧ್ಯಕ್ಷ. ಮೋಟರ್ ಸೈಕಲಿಂದ ಬಿದ್ದು ಹಸನಾಗಿದ್ದು ನಮಗೆಲ್ಲ ಅವತ್ತು ಭಾಳ ನೋವಾಯಿತು. ವಿಜಯ್ ಬಗ್ಗೆ ಮಾತಾಡ್ತೀನಿ ಅಧ್ಯಕ್ಷ. ವಿಜಯ್ ನನಗೆ ಭಾಳ ಬೇಕಾದ ಹುಡುಗ. ಪಂಚನಳ್ಳಿಗೂ ನನ್ನ ಕ್ಷೇತ್ರಕ್ಕೂ 2 ಕಿಲೋಮೀಟ್ರ್ ಅಂತರ. ವಿದ್ಯಾಭ್ಯಾಸದಿಂದಲೂ ಆತನಿಗೆ ಇಂಜಿನಿಯರಿಂಗ್ ಓದೋದಕ್ಕಿಂತ ರಂಗಕಲೆ ಮತ್ತು ನಟನೆ ಬಗ್ಗೆ ಜಾಸ್ತಿಯಾದಂಥ ಹವ್ಯಾಸ ಮತ್ತು ಆಸೆ ಇದ್ದಿದ್ದರಿಂದ ಓಡಾಡಕ್ಕೊಟ್ಟು ಮೋಟರ್ ಸೈಕಲ್ ಮಾಡಿ ನಾಟಕ ಮಾಡೋಕೆ ಹೋಗಿದ್ದಂಥ ಮನುಷ್ಯ. ತಾಯಿಯೊಬ್ಬರು ಮಿಡ್ವೈಫ್ ಆಗಿ ಪಂಚನಳ್ಳಿಲಿ ಬಂದು ಸಾಧಾರಣ ಹುದ್ದೆಯಲ್ಲಿದ್ದರು. ಈತ ತಿಪ್ಟೂರಿನಲ್ಲೇ ಓದಿ ಅಲ್ಲೇ ಕೆಲವು ದಿವಸ ಲೆಕ್ಚರರ್ ಕೆಲಸ ಮಾಡಿಕೊಂಡಿದ್ದರು. ನನ್ನ ಜೊತೆ ಒಡನಾಟ ಇಟ್ಕೊಂಡಿದ್ದರು. ಈ ಸಿನಿಮಾದ ನಿರ್ದೇಶಕ ಬ್ಯಾಲ್ಕೆರೆ ಲಿಂಗ್ದೇವರು ನನ್ನ ಕಸಿನ್ ಇದ್ದಾನೆ ಅಧ್ಯಕ್ಷರೇ. ಈತ ಅವರು ಸುಮಾರು 6 ತಿಂಗಳಿಂದ ವರ್ಷ ಮಂಗಳಮುಖಿಯರ ಬದುಕು ಬಗ್ಗೆ ಸಂಪೂರ್ಣವಾಗಿ ಅವ್ರ ಜೊತೆ ಇದ್ದುಕೊಂಡು ಅದನ್ನು ಅಭ್ಯಾಸ ಮಾಡಿ ಸಿನಿಮಾನ ತೆಗಿಬೇಕು ಅಂತೇಳಿ ನಿರ್ಧಾರ ಮಾಡಿದಾಗ ಈತನನ್ನು ಹೀರೋ ಮಾಡಿಕೊಂಡ್ರು. ಒಬ್ಬ ಗಂಡು ಹೆಣ್ಣಾಗಿ ಪರಿವರ್ತನೆ ಮಾಡೋದು ಅಥವಾ ನ್ಯೂಟ್ರಲ್ ಜೆಂಡರ್ನಾಗಿ ಪರಿವರ್ತನೆ ಮಾಡೋ ಕಲ್ಪನೆಯೇ ಅವತ್ತು ಹೊಸದಿತ್ತು. ಹೇಗೆ ಹುಡುಗ ಇದ್ದವನು ಅಥವಾ ಗಂಡಸಿದ್ದವನು ಹೆಂಗೆ ಸಾಕ್ತಾನೆ ಅಂತ ಪರಿವರ್ತನೆ ನೀ ಸೇದಾ ಮಂಗಳಮುಖಿ ಅಲ್ಲ ಅವನು. ಆ ಟ್ರಾನ್ಸ್ಫಾರ್ಮೇಷನ್ ಏನಾಗುತ್ತೆ ನಿಜವಾಗಲೂ ಅದು ನೋಡಿದ್ರೆ ಅದರ ಸ್ಥಿತಿಗತಿ ನಮ್ಗೆ ಅರ್ಥ ಆಗುತ್ತೆ. ಇವರು ಆ CD-ಯನ್ನು ತರಿಸಿ ನನಗೆ ತೋರಿಸಿ ಸಿನಿಮಾದ ಬಗ್ಗೆ ಅಭಿಪ್ರಾಯ ಕೇಳಿದಾಗ ನಾನು ಸ್ಪಷ್ಟವಾಗಿ ಹೇಳಿದೆ ಇದು ಖಂಡಿತ ರಾಷ್ಟ್ರ ಪ್ರಶಸ್ತಿ ತಗೊಳುತ್ತೆ ಸಿನಿಮಾ ಅಂತ. ಸಿನಿಮಾಕ್ಕೆ ಬರಲಿಲ್ಲ ಅಧ್ಯಕ್ಷರೇ, ಆದರೆ ಕಲಾವಿದರಿಗೆ 3 ಜನಕ್ಕೆ ಆ ವರ್ಷದ ನ್ಯಾಷನಲ್ ಅವಾರ್ಡ್ ಈ ಸಿನಿಮಾಕ್ಕೆ ಬಂತು. ಅದರಲ್ಲಿ ಇವರೊಬ್ಬರು, ಇನ್ನೊಬ್ಬನು ನಮ್ಮ ಹಳ್ಳಿ ಪಕ್ಕದ ತೀರಾ ಹಳ್ಳಿ ಹುಡುಗ ಗುಡ್ಡದಪಾಳ್ಯ ಅಂತ ಒಂದು ಚಿಕ್ಕ ಹಳ್ಳಿ ಹುಡುಗ ಮೇಕಪ್ ಮ್ಯಾನ್ಗೂ ತಗೊಂಡ. ತಮಗೆ ಗೊತ್ತಿರಬೇಕು ಕರ್ನಾಟಕದಿಂದ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದವರೆಲ್ಲ ಸಾಮಾನ್ಯವಾಗಿ ಹಿಂಗೆ ಬಂದು 1, 2, 3 ವಾಸುದೇವರಾವ್ ತೊಗೊಂಡೋಗ್ಲು ಕೂಡ ಚೌಮಂದಡಿದ ಸಿನಿಮಾಕ್ಕೆ ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಅವಾರ್ಡ್ ನಮಗೆ ಸಿಗುತ್ತಾ ಅನ್ನೋ ಸ್ಟೇಜಲ್ಲಿ ಇದ್ದಾಗ ತೊಗೊಂಡ್ರು. ವಿಜಯ್ ಕೂಡ ನ್ಯಾಷನಲ್ ಅವಾರ್ಡ್ ಬೆಸ್ಟ್ ಆಕ್ಟರ್ ಇನ್ ದಿ ಕಂಟ್ರಿ. ಆವಾಗ ಅವ್ರಿಗೆ ಇದ್ದಿದ್ದು ಕಾಂಪಿಟೀಷನ್ ಅಮೀರ್ ಖಾನ್. ಭಾಳ ಭಾಳ ತೀವ್ರವಾದ ಕಾಂಪಿಟೀಷನ್ ಮಧ್ಯೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಅದಾದ ನಂತರ ಆತನ ಬದುಕೇನು ಅಷ್ಟು ಚೆನ್ನಾಗಲಿಲ್ಲ ಅಧ್ಯಕ್ಷ. ಅಣ್ಣ ಅತ್ತಿಗೆ ಇಬ್ಬರು ಇದಾರೆ, ಬಿಟ್ಟರೆ ಅವರ ಆಶಯದಲ್ಲೇ ಇದ್ದ ಸಣ್ಣ ಪುಟ್ಟ ರಂಗಕಲೆಯಲ್ಲಿ ಮಾಡಿಕೊಂಡಿದ್ದ ಒಳ್ಳೊಳ್ಳೆ ಅವಕಾಶಗಳೇನು ಆತನಿಗೆ ಭಾಳ ಸಿಕ್ಕಲಿಲ್ಲ. ಆದರೂ ಚಟ ಬಿಟ್ಟಿರಲಿಲ್ಲ ಆತ, ಹಠನೂ ಬಿಟ್ಟಿರಲಿಲ್ಲ. ಈ ಮಧ್ಯೆ ಸಮಾಜ ಸೇವೆಯಲ್ಲಿ ಭಾಳ ತೊಡಗಿಸ್ಕೊಂಡಿದ್ದ ಆತ. ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಸಣ್ಣ ಪುಟ್ಟ ಸಹಾಯ ಮಾಡೋದು, ಅದರಲ್ಲೂ ಕೋವಿಡ್ನಲ್ಲಂತೂ ಭಾಳ ವಿಶೇಷವಾಗಿ ಓಡಾಡ್ಕೊಂಡು ಬೆಂಗಳೂರಿನಲ್ಲಿದ್ದರು. ಮೋಟರ್ ಸೈಕಲಿಂದ ಬಿದ್ದು ಹಸನಾಗಿದ್ದು ನಮಗೆಲ್ಲ ಅವತ್ತು ಭಾಳ ನೋವಾಯಿತು. ದುರದೃಷ್ಟವಶಾತ್ ಆತನಿಗೆ ಸರಿಯಾದ ರೆಕಗ್ನಿಷನ್ ನಾವು ಕೊಡಲಿಲ್ವೇನೋ. ಎಲ್ಲೋ ಒಂದು ಕಡೆ ರಾಷ್ಟ್ರ ಪ್ರಶಸ್ತಿ ತಗೊಂಡಂಥ ಒಬ್ಬ ಹುಡುಗನ್ನ ನಾವು ಗುರುತಿಸೋ ಕಡೆ ಸ್ವಲ್ಪ ಅಸಡ್ಡೆ ತೋರಿಸ್ತೇನೋ ಅನ್ನೋ ಭಾವನೆ ನನಗಿತ್ತು. ನಾವು ನೋವನ್ನು ಹಂಚ್ಕೋಬೇಕಂದ್ರೆ ಯಾವ ಸ್ಥಿತಿ ಇತ್ತು ಅಧ್ಯಕ್ಷರೇ, ಪಂಚನಳ್ಳಿಗೆ ಆತನ ಮೃತದೇಹ ತಗೊಂಬಂದು ಮಣ್ಣು ಮಾಡಬೇಕಾದ್ರೆ ಶವ ಸಂಸ್ಕಾರ ಮಾಡಬೇಕಾದ್ರೆ ಸ್ನೇಹಿತನ ಜಮೀನಲ್ಲಿ ಮಾಡಿದ್ವಿ ಸರ್. ಆತನಿಗೆ 1 ಎಕರೆ 1/2 ಎಕರೆ ಜಮೀನು ಕೂಡ ಇರಲಿಲ್ಲ. ಆದರೆ ಅಲ್ಲಿ ಅವರ ಭಾವನೆ ಜನಗಳದು, ಇಲ್ಲಿಂದ ಒಬ್ಬ ಬೆಳೆದೋಗಿದ್ದಾನೆ ಪಂಚನಳ್ಳಿನಲ್ಲಿ, ಹೇಗಾರು ಮಾಡಿ ನಮ್ಮ ಊರಿಗೆ ತನ್ನೆ ಅಂದರು. ನಾನು ಕೂತ್ಕೊಂಡು ಕೇಳಿದೆ, ನನಗಾರ ಇಳಕ್ಕಿಲ್ಲೇನಪ್ಪ, ಯಾವುದಾರು ಸರ್ಕಾರಿ ಜಾಗದಲ್ಲೋ ಅಥವಾ ಅಲ್ಲಿ ನಮ್ಮ ಮಠದ ಜಮೀನಿತ್ತು ಅಲ್ಲಾರೂ ಮಾಡಿಸ್ತಿದ್ವಿ ಅಂತ. ಸರ್, ಆ ಸ್ಥಿತಿನಲ್ಲಿ ಯಾರೂ ನಮಗೆ ಸ್ಪಂದಿಸಲೇ ಇಲ್ಲ ಸರ್, ಯಾರೂ ನಮ್ಮನ್ನು ಗುರುತು ಮಾಡಿದವರೇ ಇಲ್ಲ ಅಂದಾಗ ನೋವಾಯಿತು. ಆಮೇಲೆ ಹೇಳಿರು ನನಗೆ, ಓಲಿ ಬಿಡಿ ನೀವಾರು ಬಂದಿದ್ದೀರಿ ಇತನ ಅಂತ್ಯಕ್ರಿಯೆಗೆ ಅಂತ. ಭಾಳ ಬಹಳ ಟೇಲೆಂಟ್ ಇದ್ದಂಥ ಒಬ್ಬ ಯಂಗ್ಸ್ಟರು ನಮ್ಮನ್ನು ಬಿಟ್ಟೋಗೋನೆ. ಆತ ಇದ್ದಿದ್ದರೆ ಇನ್ನೂ 2-3 ಸಲ ನಾವು ಈ ರಾಷ್ಟ್ರ ಪ್ರಶಸ್ತಿನ ನಮ್ಮ ಕನ್ನಡ ಚಲನಚಿತ್ರಕ್ಕೆ ನಿರೀಕ್ಷೆ ಮಾಡ್ಬೋದಾಗಿತ್ತು. ಅವಿವಾಹಿತ, ಆತನ ಅವಲಂಬಿತರು ಯಾರೂ ಇಲ್ಲ. ಆದರೂ ಅಣ್ಣ ಅತ್ತಿಗೆಗೆ ಆತ ಹೋಗಿದ್ದ ನಷ್ಟ ಆಗಿದೆ. ಆ ಮಕ್ಕಳು ಪಾಪ ಭಾಳ ದುಃಖದಲ್ಲಿದ್ದರು. ಅವ್ರಿಗೆಲ್ಲ ಭಗವಂತ
ಸಮಾಧಾನ ಸ್ಥಿತಿ ತರಲಿ ಅಂತೇಳಿ ಆಶಿಸ್ಬಿಟ್ಟು ವಿಜಯ್ ಅಂತ ಅನೇಕ ಕಲಾವಿದರು ನಮ್ಮ ಮಧ್ಯೆ ಬೆಳೆದು ಬರಲಿ ಅಂಥವ್ರಿಗೆ ಏನಾದರೂ ಪುಷ್ಟಿ ಕೊಡೋ ಸ್ಥಿತಿನ ಚಲನಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿರೋರು ಕೊಡಲಿ ಅಂತೇಳಿ ಹೇಳ್ತಾ ನಿನ್ನೆ ನಮ್ಮಿಂದ ಕರ್ತವ್ಯ ಲೋಪ ಆಯಿತು ನಾನಾದರೂ ನಿಮಗೆ ಜ್ಞಾಪಿಸ್ಬೋದಾಗಿತ್ತು ನಾವು ಸನ್ಮಾನ್ಯ ಜಯಂತಿಯವ್ರ ಬಗ್ಗೆ ಮಾತಾಡಿದಾಗ ನಮ್ಮ ಕಡೆಯಿಂದ ಭಾಳ ಜನ ಫೋನ್ ಮಾಡಿದರು ಎಲ್ಲರಿಗೂ ಹೇಳಿದಿರಿ ವಿಜಯ್ ಒಬ್ಬರನ್ನ ಬಿಟ್ಟು ಏನಾಯಿತು ಅಂತ ಹಾಗಾಗಿ ನಾನು ಇವತ್ತು ತಮ್ಮ ಕೇಳಿಕೊಂಡು ಇವತ್ತು ಈ ಅವಕಾಶನ ಪಡೆದಿದ್ದಕ್ಕೋಸ್ಕರ ತಾವು ಅವಕಾಶ